ದೇಶದಲ್ಲಿ ಯಾವ ಮೋದಿ ಗಾಳಿನೂ ಇಲ್ಲ. ಜೂನ್ 4ರಂದು ಅಚ್ಚರಿಯ ಫಲಿತಾಂಶ ಹೊರಬರಲಿದೆ. ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಮೋದಿ ಗಾಳಿ ಇಲ್ಲ ನೋಡ್ತಾ ಇರಿ, ಈ ಬಾರಿ ಅಚ್ಚರಿಯ ಫಲಿತಾಂಶ ಬರುತ್ತೆ. ಜೂನ್ 4ರಂದು ಕಾದ್ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ಅಂದರೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬರುತ್ತೆ ಅಂತ. ದೇಶದ ಜನತೆ ಆಡಳಿತವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಕಳೆದ ಬಾರಿ ನಾವು ಒಂದು ಕ್ಷೇತ್ರವನ್ನು ಗೆದ್ದಿದ್ವಿ ಅಷ್ಟೇ, ಆದರೆ ಈಗ ಉಲ್ಟಾ ಆಗುತ್ತೆ. ಅದು ಅವರು ಒಂದು ಕ್ಷೇತ್ರಕ್ಕೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಬರದೇ ಇಲ್ಲ ಅಂಥೇಳಿ ವಿಶ್ಲೇಷಣೆ ಆಗಿತ್ತು, ಬರದೇ ಇಲ್ಲ ಅಂತ. 135 ಸೀಟ್ ಕೊಟ್ಟು ರಾಜ್ಯದಲ್ಲಿ ಸ್ಪಷ್ಟ ಬಹುಮತವನ್ನು ನಾವು ಪಡೆದುಕೊಂಡ್ವಿ. ರಾಜ್ಯದಲ್ಲಿ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಜನಸಾಮಾನ್ಯರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ಅವರು ಹಾಕಿದ್ದಾರೆ. ದೇಶದಲ್ಲಿ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಯಾವ ಮೋದಿ ಗಾಳಿ ಇಲ್ಲ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬಹುಶಃ ತಮಗೆಲ್ಲ ಜೂನ್ 4ನೇ ತಾರೀಕು ಭಾಳ ಆಶ್ಚರ್ಯಕರವಾದಂಥ ಫಲಿತಾಂಶ ಈ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಬರೋದನ್ನು ನಾವು ನೀವು ಎಲ್ಲ ನೋಡ್ತೇವೆ ಅಂತ ಅಂದ್ಕೊಳ್ತೇನೆ. ದೇಶದ ಮತದಾರರು ಆಡಳಿತವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಏನಾಗಿದೆ ಅನ್ನೋದು ಭಾಳ ಮುಖ್ಯವಾದಂಥ ವಿಷಯವನ್ನಾಗಿ ಗಮನಿಸ್ಕೊಂಡಿದ್ದಾರೆ ಅಂಥೇಳಿ ನನ್ನ ವಿಶ್ಲೇಷಣೆ. ತನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಬಹಳ ನಿರಾಶೆ ಆಗಿರ್ತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಕೆಲವರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಮತ ಹಾಕುವುದರ ಮೂಲಕ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂಥೇಳಿ ನಮ್ಮ ವಿಶ್ಲೇಷಣೆ. ಕರ್ನಾಟಕದ ಮಟ್ಟಿಗೆ ಕಳೆದ ಬಾರಿ ನಾವೇನು ಒಂದೇ ಒಂದು ಸೀಟ್ ಗೆದ್ದಿದ್ದೋ ಅದು ರಿಸಲ್ಟು ಬಹುಶಃ ಸಂಪೂರ್ಣವಾಗಿ ಬದಲಾವಣೆ ಆಗಿ ಉಲ್ಟಾ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಅವರು ಒಂದು ಸೀಟಿಗೆ ಬಂದು ನಾವು 27 ಸೀಟಿಗೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದ್ದಾವೆ. ಇದು ಹೆಚ್ಚು ಅನ್ನಿಸ್ಬೋದು, ಆದರೆ ಅಂಥ ಫಲಿತಾಂಶ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. 23ರ ಚುನಾವಣೆಯಲ್ಲಿ ಕೂಡ ಬಹಳ ಜನ ಸ್ನೇಹಿತರು, ಮಾಧ್ಯಮ ಸ್ನೇಹಿತರಾದಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದನ್ನು ಸ್ಮರಿಸಬೇಕೀಗ. ಆದರೆ ಜನಸಮುದಾಯ, ಮತದಾರ 135 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದರ ಮೂಲಕ ಆಶ್ಚರ್ಯಕರವಾದ ಫಲಿತಾಂಶವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇದೆ. ನಾವು ಭರವಸೆಗಳನ್ನ ಕೊಟ್ಟಿದ್ದೋ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ, ಆ ಗ್ಯಾರಂಟಿಗಳನ್ನು ಭರವಸೆಗಳನ್ನು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೇವೆ, ಮಾಡಿದ್ದೇವೆ. ಇನ್ನು ಉಳಿದ ಅವಧಿಯಲ್ಲಿ ಕೂಡ ನಾವೇನು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು, ಎಲ್ಲ ಭರವಸೆಗಳನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅಂಥೇಳಿ ನಾವು ಹೇಳೋದ್ರ ಜೊತೆಗೆ ಜನಸಮುದಾಯಕ್ಕೂ ಕೂಡ ಒಂದು ರೀತಿಯಲ್ಲಿ ನಂಬಿಕೆ ಬಂದಿದೆ ಎನ್ನುವಂಥದ್ದು.